ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ಹಾಕೊತಿದ್ದೀನಿ ಅಂದರೆ ನಾವು ಇದು ಚುಬಣ ಮಾಡ್ತೇವಲ್ಲ ಅದೇ ಅವಲಕ್ಕಿ ಅದ ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಮತ್ತು ಒಂದು ಸೌತೆಕಾಯಿ ತುರ್ಕೊಂಡು ಹಾಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಮಸಾಲೆ ಖಾರ ಹಾಕ್ತಿದ್ದೀನಿ ಈ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮತ್ತು ಇಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಆಗಿದೆ ಇವಾಗ ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ ಓಕೆ ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಲ್ಲಿ ಅಲ್ಲಿ ತನಕ ನಾನು ನಿಮಗೆ ನಮ್ಮದು ಬ್ಯಾಕ್ ಗ್ರೌಂಡ್ ತೋರಿಸ್ತಿದ್ದೀನಿ ಮನೆ ನೋಡಿ ಮಳೆ ಬರ್ತಿದೆ ಜಾಸ್ತಿಯಾಗಿ ನಾನು ಆದ್ರೂ ವೀಡಿಯೋ ಮಾಡ್ತಿದ್ದೀನಿ ಶೂಟ ಸೊ ನೋಡಿ ತುಂಬ ಅಂದರೆ ತುಂಬಾ ಜೋರಾಗಿ ಬರ್ತಿದೆ ಆ ನೀರೆಲ್ಲ ಇದರ ಎಣ್ಣೆಯಲ್ಲಿ ಬಿಳ ಬೀಳುತ್ತಿದೆ ಹಾಗೇ ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂದಾದಮೇಲೆ ಇದರಲ್ಲಿ ಇವಾಗ ಶೇಂಗಾ ಬೀಜ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪನೇ ಶೇಂಗಾ ಬೀಜ ಇವಾಗ ಮೊದಲಿಗೆ ಗರಿಗರಿ ಆಗೋ ತನಕ ಹುರ್ಕೋಬೇಕಾಗುತ್ತೆ ಸಖತ್ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಓಕೆ ನೋಡಿ ಇವಾಗ ಶೇಂಗಾ ಬೀಜ ಗರಿಗರಿ ಆದಮೇಲೆ ಇದಕ್ಕೆ ಒಂದು ಎರಡರಲಿಂತ ಮೂರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ನಾನು ಇಲ್ಲಿ ಸೇರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಗರಿಗರಿ ಆಗಬೇಕು ನೋಡಿ ಇವಾಗ ಎಲ್ಲ ಸೇರಿಸಿ ಗರಿಗರಿ ಆದಮೇಲೆ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತಿದ್ದೀನಿ ಗ್ಯಾಸ್ ಬಂದ್ ಮಾಡಿ ಇದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪನೇ ಇಲ್ಲಿ ಅರ್ಶಿನ ಹಾಕ್ಕೊತಿದ್ದೀನಿ ಇಲ್ಲಿ ಅರಿಶಿನ ಗ್ಯಾಸ್ ಬಂದ್ ಮಾಡ್ಕೊಂಡೆ ಹಾಕ್ಕೊಳ್ಳಿ ಓಕೆ ಎಲ್ಲ ಸೇರಿಸಿ ಇದರಲ್ಲಿ ಹಾಕ್ಕೊಂಡಿನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಇಲ್ಲಿ ಕಾಯಿ ತುರಿ ಹಾಕ್ತಿದ್ದೀನಿ ಹಸಿ ತೆಂಗಿನಕಾಯಿನೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಕೊಂಡಿನಿ ಅಂದರೆ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಅರ್ಧ ಕಪ್ ಆಗೋ ನಾನು ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನಾನಿಲ್ಲಿ ಹಿಂಡಿತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಕ ಕಲಸಿದ ಅವಲಕ್ಕಿ ತಯಾರಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಬೇಕು ಸೊ ಏನಿಲ್ಲ ದಿಢೀರಾಗಿ ಜಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ಈ ರೆಸಿಪಿ ಸೊ ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ